ಬೆಂಗಳೂರಿನಲ್ಲಿ ಕಳೆದ ಮೂರು ದಿನಗಳಿಂದ ಇದರದ್ದೇ ದೊಡ್ಡ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವ್ರಿಗೆ ಏನು ಫೈನ್ ಇರುತ್ತೆ ಅದು ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಸುದ್ದಿ ಕೊಟ್ಟಿದ್ದೇ ಕೊಟ್ಟಿದ್ದು ಇದೀಗ ದಂಡ ಪಾವತಿಸೋರಿಗೆ ಐವತ್ತು ಶೇಕಡ ಐವತ್ತರಷ್ಟು ರಿಯಾಯಿತಿ ಹಿನ್ನೆಲೆ ಭಾರಿ ಮೊತ್ತದ ದಂಡ ವಸೂಲಿಯಾಗಿದೆ ಮೊದಲನೇ ದಿನ ನೋಡೋದಾದ್ರೆ ಐದು ಕೋಟಿ ಎರಡನೇ ದಿನ ಆರು ಕೋಟಿ ಮೂರನೇ ದಿನ ಅಂದರೆ ನಿನ್ನೆ ನೋಡೋದಾದ್ರೆ ಆರು ಕೋಟಿಯ ಮೂವತ್ತೊಂದು ಲಕ್ಷದ ಎಪ್ಪತ್ತೇಳು ಸಾವಿರ ದಂಡ ವಸೂಲಿಯಾಗಿದೆ ಎರಡು ಲಕ್ಷ ಈಗ ಇದೀಗ ಎರಡು ಕೋಟಿಯ ಆರು ಲಕ್ಷದ ಮುನ್ನೂರ ಇಪ್ಪತ್ತಾರು ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ಇಲ್ಲಿ ತನಕ ಏಳು ಲಕ್ಷದ ನಲವತ್ತೊಂದು ಸಾವಿರ ಕೇಸ್ಗಳಲ್ಲಿ ಸಾರಿ ಆರು ಕೋ ಎರಡು ಕೋಟಿ ಅಲ್ಲ ಎರಡು ಲಕ್ಷದ ಆರು ಸಾವಿರದ ಮುನ್ನೂರು ಇಪ್ಪತ್ತಾರು ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣದಲ್ಲಿ ಇಲ್ಲಿವರೆಗೂ ಏಳು ಲಕ್ಷದ ನಲವತ್ತೊಂದು ಸಾವಿರ ಕೇಸ್ಗಳಲ್ಲಿ ಇಪ್ಪತ್ತೆರಡು ಕೋಟಿ ಮೂವತ್ತೆರಡು ಲಕ್ಷ ವಸೂಲಿಯಾಗಿದೆ ಅಂದರೆ ಮೂರು ದಿನ ನೋಡೋದಾದ್ರೆ ಟೋಟಲ್ ಆಗಿ ಇಪ್ಪತ್ತೆರಡು ಕೋಟಿಯ ಮೂವತ್ತೆರಡು ಲಕ್ಷ ದಂಡ ವಸೂಲಿಯಾಗಿದೆ ಭಾರಿ ಮೊತ್ತ ರಾಜ್ಯದ ಪ್ರತಿಷ್ಠಿತ ಮಹಾನಗರ ಪಾಲಿಕೆ ಹಾಗೂ ಕನ್ನಡದ ಹಿರಿಮೆ ಎಂಬಂತಿರುವ ಬೆಳಗಾವಿಯ ಮಹಾನಗರ ಪಾಲಿಕೆಗೆ ಇವತ್ತು ಮಹಾಪೌರ ಉಪಮಹಾಪೌರ ಚುನಾವಣೆ ನಡೆಯುತ್ತೆ ಪಾಲಿಕೆಯ ಐವತ್ತೆಂಟು ಸದಸ್ಯರ ಬಲದಲ್ಲಿ ಬಿ ಜೆ ಪಿ ಅತಿ ಹೆಚ್ಚು ಅಂದರೆ ಮೂವತ್ತೈದು ಸ್ಥಾನವನ್ನು ಗೆದ್ದಿದೆ ಕಾಂಗ್ರೆಸ್ ಹತ್ತು ಹಾಗೂ ಎಂ ಇ ಎಸ್ ಮೂರು ಹಾಗೂ ಪಕ್ಷೇತರರು ಒಂಬತ್ತು ಜನ ಗೆದ್ದಿದ್ದಾರೆ ಹಿಂದೆಲ್ಲ ಎಂ ಇ ಎಸ್ ಹಾಗೂ ಕನ್ನಡ ಅಭ್ಯರ್ಥಿಗಳ ನಡುವೆ ಭಾರೀ ಪೈಪೋಟಿ ನಡೀತಾ ಇತ್ತು ಆದರೆ ಫಾರ್ ದ ಫಸ್ಟ್ ಟೈಮ್ ಲಿಂಗಾಯತ ಹಾಗೂ ಮರಾಠ ಸಮುದಾಯದ ನಡುವೆ ಜಿದ್ದಾಜಿದ್ದಿನ ಫೈಟ್ ನಿರ್ಮಾಣವಾಗಿದೆ ಮೇಯರ್ ಮತ್ತು ಉಪ ಮೇಯರ್ ಆಯ್ಕೆಯ ವಿಚಾರದಲ್ಲಿ ಬಿ ಜೆ ಸ್ವಪಕ್ಷೀಯರೇ ಕಾಂಪಿಟೇಷನ್ ಜಾಸ್ತಿ ಆಗಿರುವಂತಹದ್ದು ಅಲ್ಲೇ ದೊಡ್ಡ ಮಟ್ಟದ ಸ್ಪರ್ಧೆ ಇದೆ ವಾಣಿ ಜೋಶಿ ಸಾರಿಕಾ ಪಾಟೀಲ್ ಶೋಭಾ ಸವಿತಾ ಪಾಟೀಲ್ ಹಾಗೂ ದೀಪಾಲಿ ಅವರ ನಡುವೆ ಮೇಯರ್ ರೇಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬಿ ಜೆ ಪಿಯ ಭಿನ್ನಮತ ಏರ್ಪಟ್ಟು ಅದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆದರೆ ಅದನ್ನು ಲಾಭ ಮಾಡ್ಕೊಬೇಕು ಅಂಥೇಳಿ ಕಾಂಗ್ರೆಸ್ ಹೊಂಚನ್ನು ಹಾಕಿ ಕಾದು ಕುಳಿತಿದೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಬೆಳಗಾವಿಯ ಪಾಲಿಕೆಯ ನೂತನ ಮೇಯರ್ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಇಷ್ಟು ದಿನಗಳ ಕುತೂಹಲಕ್ಕೆ ತೆರೆ ಬೀಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಏನೋ ಎಲೆಕ್ಷನ್ ಮುನ್ನ ಅಸಮಾಧಾನಿತರನ್ನ ಮನವೊಲಿಸೋಕೆ ಬಿಜೆಪಿ ಕಸರತ್ತನ್ನು ಶುರು ಮಾಡಿದೆ ಹಾಗೆ ನೋಡೋದಾದ್ರೆ ಇತ್ತೀಚೆಗೆ ಪಕ್ಷದಿಂದ ಬಹಳ ಅಂತರ ಕಾಯ್ದುಕೊಂಡಿದ್ದ ನಂದೀಶ್ ರೆಡ್ಡಿ ಅವರನ್ನ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರನ್ನಾಗಿ ನೇಮಿಸಿ ಬಿಜೆಪಿ ಆದೇಶ ಹೊರಡಿಸಿದೆ ಸಚಿವ ಭೈರತಿ ಬಸವರಾಜ್ ಅವರ ವಿರುದ್ಧ ಬಂಡಾಯ ಎದ್ದ ನಂದೀಶ್ ರೆಡ್ಡಿ ಪಕ್ಷದ ವೈಮನಸ್ಸಿನಿಂದ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಗುಮಾನಿ ಹಬ್ಬಿತ್ತು ಇದೀಗ ಪಕ್ಷದಲ್ಲಿ ಮಹತ್ವದ ಸ್ಥಾನ ಕೊಡೋ ಮೂಲಕ ಹಿಡಿದಿಟ್ಕೊಳ್ಳೋ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ ಹಾಗೆ ನೋಡೋದಾದ್ರೆ ಈಗ ಅಸಮಾಧಾನಿತರ ಮನವೊಲಕ್ಕೆ ಬಿಜೆಪಿ ಏನ್ ಮುಂದಾಗಿದೆ ಭೈರತಿ ಈಗ ಇಲ್ಲಿ ತನಕ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದ ನಂದೀಶ್ ರೆಡ್ಡಿ ಅವರಿಗೆ ಒಳ್ಳೆ ಸ್ಥಾನವನ್ನ ಮಹತ್ವದ ಸ್ಥಾನವನ್ನ ಕೊಟ್ಟು ಅವ್ರನ್ನ ಹಿಡಿದಿಟ್ಕೊಳಕ್ ನೋಡ್ತಾ ಇದೆ ಇವ್ರು ಇಷ್ಟಕ್ಕೆ ತೃಪ್ತರಾಗ್ತಾರೆ ಅಥವಾ ಇವರ ಅಸಮಾಧಾನ ಮತ್ತೆ ಮುಂದುವರಿಯುತ್ತಾ ಕಾದ್ ನೋಡ್ಬೇಕು ಹಾಗೆ ನೋಡೋದಾದ್ರೆ ಅಸಮಧಾನಿತರು ನಂದೀಶ್ ರೆಡ್ಡಿ ಒಬ್ರೇ ಅಲ್ಲ ಇನ್ನೂ ಹತ್ತು ಹಲವರಿದ್ದಾರೆ ಇವರೆಲ್ಲರನ್ನು ಯಾವ ರೀತಿಯ ಒಂದು ತಂತ್ರಗಾರಿಕೆಯಿಂದ ಹಿಡಿದಿಟ್ಕೊಳ್ಳುತ್ತೆ ಬಿಜೆಪಿ ಅದರಲ್ಲಿ ಯಶಸ್ವಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಒಂದು